Hello, in this video, I have given you the brief explanation of the poem How Did You Die? The English explanation of this poem would come soon and a summary also. Sometimes they may be together or I might make two different videos. And now it is the brief explanation in Kannada. ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಆಫ್ ದಿ ಪೊಯಂ ಈಗ ಕನ್ನಡದಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಕೊಡ್ತಾ ಇದ್ದೀನಿ ಲಿಸನ್ ಟು ಇಟ್ ಡಿಡ್ ಯು ಟ್ಯಾಕಲ್ ದಟ್ ಟ್ರಬಲ್ ದಟ್ ಕೇಮ್ ಯು ವೇ ವಿತ್ ಎ ರೆಸಲ್ಯೂಟ್ ಹರ್ಟ್ ಆ್ಯಂಡ್ ಚಿಯರ್ಫುಲ್ ಇಲ್ಲಿ ಕವಿ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ ತೊಂದರೆಗಳು ಬಂದಾಗ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಅದಕ್ಕೆ ಕೇಳ್ತಾನೆ ನಿನ್ನ ದಾರಿಯಲ್ಲಿ ನಿನಗೆ ಕಷ್ಟ ಬಂದಾಗ ದಾರಿ ಅಂದರೆ ಇಲ್ಲಿ ಜೀವನ ಅಂತ ನಿನ್ನ ಜೀವನದಲ್ಲಿ ನಿನಗೆ ತೊಂದರೆಗಳು ಕಷ್ಟಗಳು ಬಂದಾಗ ಅದನ್ನು ದೃಢವಾದ ಮನಸ್ಸಿನಿಂದ ಅಂದರೆ ವಿತ್ ಎ ರೆಸೊಲ್ಯೂಟ್ ಹಾರ್ಟ್ ಅಂತಾನೆ ಇದನ್ನು ದೃಢವಾದ ಮನಸ್ಸು ಅಂತ ದೃಢವಾದ ಮನಸ್ಸಿನಿಂದ ಮತ್ತು ಚೇರ್ಫುಲ್ ಅದನ್ನು ನಗು ನಗುತ್ತಾನೆ ಅದನ್ನು ನೀನು ಟ್ಯಾಕಲ್ ಮಾಡಿದೆಯೋ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ ಆರ್ ಹೈಡಿಯೋ ಫೇಸ್ ಫ್ರಮ್ ದ ಲೈಟ್ ಆಫ್ ದಿ ಡೇ ಲೈಟ್ ಆಫ್ ದಿ ಡೇ ಅಂದರೆ ಇಲ್ಲಿ ವಸ್ತು ಸ್ಥಿತಿ ಅಂತ ಅಂದರೆ ನಿಜವಾದ ಸ್ಥಿತಿ ಅದಕ್ಕೆ ನೀನು ಮುಖವನ್ನು ಮುಚ್ಚಿಕೊಂಡೀಯ ಅಂತ ಅಂದರೆ ಸತ್ಯವನ್ನು ಎದುರಿಸಲಾಗದೆ ನೀನು ಮುಖವನ್ನು ಮುಚ್ಚಿಕೊಂಡೀಯ ಅಂದರೆ ಇಲ್ಲಿ ಪಲಾಯನ ಮಾಡಿದೆಯಾ ಅಂತ ಅರ್ಥ ವಿತ್ ಅ ಕ್ರೇವನ್ ಸೋಲ್ ಆ್ಯಂಡ್ ಫಿಯರ್ಫುಲ್ ಕ್ರೇವನ್ ಸೋಲ್ ಅಂದರೆ ಇಲ್ಲಿ ಕುಗ್ಗಿದ ಮನಸ್ಸು ಅಂತ ಹೇಳ್ಬೋದು ಫಿಯರ್ಫುಲ್ ಅಂದರೆ ಭಯ ಈಗ ಮೊದಲ ನಾಲ್ಕು ಸಾಲುಗಳ ಸಂಪೂರ್ಣ ಮೀನಿಂಗ್ ಏನಾಗುತ್ತೆ ಅಂತ ನೋಡಿ ಒಂದು ಸಮಸ್ಯೆ ಬಂದಾಗ ಅಥವಾ ತೊಂದರೆ ಬಂದಾಗ ಗಟ್ಟಿ ಮನಸ್ಸಿನಿಂದ ದೃಢವಾದ ಮನಸ್ಸಿನಿಂದ ನಗು ನಗುತ್ತಾ ಅದನ್ನು ನೀನು ಎದುರಿಸಿದೆಯೋ ಅಥವಾ ಕುಗ್ಗಿದ ಮನಸ್ಸಿನಿಂದ ಹೆದರುಕೊಂಡು ವಸ್ತುಸ್ಥಿತಿಯನ್ನು ನೀನು ಎದುರಿಸಲಾಗದೆ ಪಲಾಯನ ಮಾಡಿದೆಯೋ ಅಂತ ಓಹ್ ಅ ಟ್ರಬಲ್ ಈಸ್ ಅ ಟನ್ ಆರ್ ಅ ಟ್ರಬಲ್ ಈಸ್ ಅನೌನ್ಸ್ ಟನ್ ಅಂದರೆ ನೂರು ಕ್ವಿಂಟಲ್ಗಳು ಅಂತ ಅರ್ಥ ಔನ್ಸ್ ಅಂದರೆ ಇಪ್ಪತ್ತು ಮಿಲಿ ಲೀಟರ್ ಅಂತ ಅರ್ಥ ಅಂದರೆ ಇಲ್ಲಿ ಇವುಗಳನ್ನು ಬಹಳ ದೊಡ್ಡದು ಮತ್ತು ಬಹಳ ಸಣ್ಣದು ಅನ್ನುವ ರೀತಿಯಲ್ಲಿ ಬಳಸಿದ್ದಾನೆ ಆರ್ ಅ ಟ್ರಬಲ್ ಈಸ್ ವಾಟ್ ಯು ಮೇಕ್ ಇಟ್ ಅಂದರೆ ಯಾವುದೇ ಒಂದು ಸಮಸ್ಯೆ ತೀರಾ ದೊಡ್ಡದಾಗಿಯೂ ಇರಲ್ಲ ತೀರಾ ಸಣ್ಣದಾಗಿಯೂ ಇರಲ್ಲ ನಾವು ಅದನ್ನು ಮಾಡ್ತೀವಿ ಅಂತ ಸಣ್ಣದಿದ್ದದನ್ನು ದೊಡ್ಡದು ಮಾಡ್ಬೋದು ಅಥವಾ ದೊಡ್ಡದಿದ್ದದನ್ನು ಸಣ್ಣದು ಮಾಡ್ಬೋದು ಇರುವುದನ್ನು ನಾವು ಹೇಗೆ ಮಾಡ್ತೀವೋ ಹಾಗಿರುತ್ತೆ ಅಂತ ಹೇಳ್ತಾನೆ ಆ್ಯಂಡ್ ಇಟ್ ಈಸ್ ಇನ್ ದ ಫ್ಯಾಕ್ಟ್ ದಟ್ ಯು ಆರ್ ಹರ್ಡ್ ದಟ್ ಕೌಂಟ್ಸ್ ಬಟ್ ಓನ್ಲಿ ಹೌ ಡಿಡ್ ಯು ಟೀಕ್ ಇಟ್ ನಿನಗೆ ಕಷ್ಟವಾಗಿದೆ ನಿನಗೆ ನೋವಾಗಿದೆ ಅನ್ನುವ ಸತ್ಯ ಮುಖ್ಯವಲ್ಲ ಅದು ಗಣನೆಗೆ ಬರೋದಿಲ್ಲ ಆದರೆ ನೀನು ಅದನ್ನು ಹೇಗೆ ಸ್ವೀಕರಿಸಿದೆ ಅನ್ನೋದು ಗಣನೆಗೆ ಬರುತ್ತೆ ಅಂತ ಅಂದರೆ ಸಮಸ್ಯೆಯನ್ನು ನೀನು ಲೈಟಾಗಿ ತಗೊಂಡಿಯೋ ಅಥವಾ ತುಂಬ ಸೀರಿಯಸ್ಸಾಗಿ ತೊಗೊಂಡಿದೆಯೋ ಅನ್ನೋದು ಮುಖ್ಯ ಆಗುತ್ತೆ ಯು ಆರ್ ಬೀಟನ್ ಟು ಅರ್ಥ್ ವೆಲ್ ವೆಲ್ ವಾಟ್ ಇಸ್ ದ್ಯಾಟ್ ಹೊಡೆತಗಳಿಂದ ನೀನು ನೆಲ ಕಚ್ಚಿದೆಯಾ ಆಯ್ತು ಆಯಿತು ಓಕೆ ಏನೀಗ ವಾಟ್ ಇಸ್ ದ್ಯಾಟ್ ಅಂದರೆ ಏನೀಗ ಏನೂ ಆಗಿಲ್ಲ ಅಂತ ಕಮ್ ಅಪ್ ವಿತ್ ಅ ಸ್ಮೈಲಿಂಗ್ ಫೇಸ್ ಮತ್ತೆ ನಗ ನಗಿತಾ ಎದ್ದು ಬಾ ನೀನು ಅಂತ ಇಟ್ಸ್ ನಥಿಂಗ್ ಅಗೇನ್ಸ್ ಯು ಟು ಫಾಲ್ ಡೌನ್ ಫ್ಲಾಟ್ ಬಟ್ ಟು ಲೈ ದೇರ್ ದಾಟ್ ಇಸ್ ಡಿಸ್ಗ್ರೇಸ್ ನೀನು ನೆಲ ಕಚ್ಚಿ ಕೆಳಗೆ ಬಿದ್ದಿರುವುದು ಮುಖಭಂಗವಲ್ಲ ಮೇಲೇಳದೆ ಪ್ರಯತ್ನವೇನೇ ಮಾಡದೆ ಅಲ್ಲೇ ಬಿದ್ದುಕೊಂಡಿರುವುದು ಅವಮಾನ ದ ಹಾರ್ಡರ್ ಯು ಆರ್ ಥ್ರೋನ್ ವೈ ದ ಹೈಯರ್ ಯು ಬೌನ್ಸ್ ಎಷ್ಟು ಜೋರಾಗಿ ನಿನ್ನನ್ನು ಎಸೆಯಲಾಗುತ್ತೋ ಅಷ್ಟೇ ಜೋರಾಗಿ ಹೇಳು ಅಂತ ಹೇಳ್ತಾನೆ ಅಂದರೆ ಒಂದು ಚೆಂಡಿನಂತೆ ಇರಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳಿದ ಹಾಗೆ ಬಿ ಪ್ರೌಡ್ ಆಫ್ ಯುವರ್ ಬ್ಲ್ಯಾಕ್ ಆ್ಯಂಡ್ ಐ ಬ್ಲ್ಯಾಕ್ ಆ್ಯಂಡ್ ಐ ಅಂದರೆ ಅವಮಾನಿತ ಸ್ಥಿತಿ ಅಂತ ಹೇಳ್ಬೋದು ಅವಮಾನ ಆಗಿರುವಾಗ ನಾವು ಹೇಗಿರ್ತೀವೋ ಅದನ್ನು ಬ್ಲ್ಯಾಕ್ ಆ್ಯಂಡ್ ಐ ಅಂತ ಕರೀತಾನೆ ಅದಕ್ಕೆ ಯು ಬಿ ಪ್ರೌಡ್ ಆಫ್ ಇಟ್ ಅಂತ ಹೇಳ್ತಾನೆ ಏನೂ ಆಗಿಲ್ಲ ಅದನ್ನು ಕೂಡ ಹೆಮ್ಮೆಯಿಂದನೇ ಅಂತ ಸೋತಿದ್ದೀನಿ ಅಂದುಕೊಂಡು ಕುಗ್ಗೋದು ಬೇಡ ಸೋಲೆ ಗೆಲುವಿನ ಸೋಪಾನ ಅಂತ ಯಾಕೆ ಅನ್ಕೋಬಾರ್ದು ಇಟ್ ಈಸ್ ಇಂಟ್ ದ ಫ್ಯಾಕ್ಟ್ ದಟ್ ಯು ಆರ್ ಲಿಕ್ಟ್ ದಟ್ ಕೌಂಟ್ಸ್ ಇಟ್ಸ್ ಹೌ ಡಿಡ್ ಯು ಫೈಟ್ ಆ್ಯಂಡ್ ವಾಯ್ ನೀನು ಅವಮಾನಿತನಾಗಿದೀಯಾ ಅನ್ನುವ ಸತ್ಯ ಇಲ್ಲಿ ಗಣನೆಗೆ ಬರೋದಿಲ್ಲ ಆದರೆ ನೀನು ಹೇಗೆ ಹೋರಾಡಿದೆ ಮತ್ತು ಯಾಕೆ ಹೋರಾಡಿದೆ ಅನ್ನುವುದು ಮುಖ್ಯವಾಗತ್ತೆ ಆ್ಯಂಡ್ ದೋ ಯು ಬಿ ಡನ್ ಟು ಡೆತ್ ವಾಟ್ ದೆನ್ ಡನ್ ಟು ಡೆತ್ ಅಂದರೆ ಇಲ್ಲಿ ಫಿನಿಶ್ಡ್ ಅಂತ ಅಂದರೆ ಸಂಪೂರ್ಣ ನೆಲ ಕಚ್ಚಿಬಿಟ್ಟಿದೀಯಾ ಇನ್ನೇನು ಎಲ್ಲವೂ ಮುಗಿದೇ ಹೋಗಿದೆಯೇ ಅನ್ನುವ ಸ್ಥಿತಿಗೆ ಬಂದಿದೆಯಾ ಆದರೆ ಏನೀಗ ಅಂತ ಪ್ರಶ್ನೆ ಮಾಡ್ತಾನೆ ಅಂದರೆ ಎಲ್ಲವೂ ಮುಗಿದಿಲ್ಲ ಇನ್ನು ಅಂತ ಇನ್ನೂ ಇದೆ ಇಫ್ ಯು ಬ್ಯಾಟಲ್ಡ್ ದ ಬೆಸ್ಟ್ ಯು ಕುಡ್ ಒಂದು ವೇಳೆ ನೀನು ನಿನಗೆಷ್ಟು ಸಾಧ್ಯವಾಗಿತ್ತೋ ಅಷ್ಟು ಹೋರಾಟವನ್ನು ಮಾಡಿದೀಯಾ ಇಫ್ ಯು ಪ್ಲೇಡ್ ಯುವ ಪಾರ್ಟ್ ಇನ್ ದ ವರ್ಲ್ಡ್ ಆಫ್ ಮೆನ್ ಒಂದು ವೇಳೆ ನೀನು ಈ ಜಗತ್ತಿನಲ್ಲಿ ನಿನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿದ್ದರೆ ಹಾಯ್ ದ ಕ್ರಿಟಿಕ್ ವಿಲ್ ಕಾಲ್ ಇಟ್ ಗುಡ್ ಆಗ ನಿನ್ನ ವಿರೋಧಿ ಸಹ ನೀನು ಸರಿಯಾದ ಕೆಲಸ ಮಾಡಿದೆ ಅಂತ ಒಪ್ಕೊಳ್ತಾನೆ ಡೆತ್ ಕಮ್ಸ್ ವಿತ್ ಅ ಕ್ರಾಲ್ ಆರ್ ಕಮ್ಸ್ ವಿತ್ ಅ ಪೌನ್ಸ್ ಸಾವು ನಿಧಾನವಾಗಿ ತೆವಳುತ್ತಾ ಬರಬಹುದು ಅಥವಾ ಬರ್ರನೆ ಎಗರಿ ಬರಬಹುದು ಆ್ಯಂಡ್ ವೆದರ್ ಹೀಸ್ ಸ್ಲೋ ಆರ್ ಸ್ಪ್ರೈ ಇಟ್ ಈಸ್ ಇನ್ ದ ಫ್ಯಾಕ್ಟ್ ದಟ್ ಯು ಆರ್ ಡೆಡ್ ದಟ್ ಕೌಂಟ್ಸ್ ಬಟ್ ಓನ್ಲಿ ಹೌ ಡಿಡ್ ಯು ಡೈ ಸಾವು ನಿನಗೆ ನಿಧಾನವಾಗಿ ಬಂತೋ ಅಚಾನಕ್ಕಾಗಿ ಫಾಸ್ಟಾಗಿ ಬಂತೋ ನೀನು ಸತ್ತಿರುವೆ ಅನ್ನುವ ಸತ್ಯ ಗಣನೆಗೆ ಬರೋದಿಲ್ಲ ಅದು ಮುಖ್ಯ ಅಲ್ಲ ಹೇಗೆ ಸತ್ತೆ ಅನ್ನುವುದು ಮುಖ್ಯ ಆಗುತ್ತೆ ಅಂತ ಅಂದರೆ ಹೋರಾಟ ಮಾಡಿ ಸತ್ತಿಯೋ ಅಥವಾ ಪಲಾಯನ ಮಾಡಿ ಸೂಸೈಡ್ ಮಾಡಿಕೊಂಡು ಸತ್ತು ಹೋದಿಯೋ ಇದು ಬಹಳ ಮುಖ್ಯ ಇಲ್ಲಿ ಕವಿ ಹೇಗೆ ಸತ್ತೆ ನೀನು ಅಂತ ಕೇಳೋ ಬದಲು ಹೇಗೆ ಬದುಕಿದೆ ಅಂತ ಕೇಳಿದರೆ ಇನ್ನೂ ಸಮಂಜಸವಾಗ್ತಿತ್ತು ಆದರೆ ಸಾವು ಬದುಕಿನ ಕೊನೆಯ ಹೆಜ್ಜೆ ಆಗಿರೋದ್ರಿಂದ ಸಾವಿನಲ್ಲಿ ಸಾರ್ಥಕತೆಯನ್ನು ಕಂಡಿದ್ದರೆ ನೀನು ಬದುಕಿನಲ್ಲಿ ಕೂಡ ಸಾರ್ಥಕತೆಯನ್ನು ಕಂಡಿರ್ತೀಯ ಅಂತ ಅರ್ಥ ಅದು ಅದಕ್ಕೋಸ್ಕರ ಹೀಗೆ ಕೊಟ್ಟಿದ್ದಾನೆ ಪೋಯಂ ಚೆನ್ನಾಗಿ ಅರ್ಥ ಆಗಿದ್ದರೆ ಇದು ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಿ ಯು ಸಿ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಇದರಲ್ಲಿ ಸಾಕಷ್ಟು ವೀಡಿಯೋಗಳಿದೆ ಅಂತ ಹೇಳಿ